ಚಟ್ನಿ ಫೇಮಸ್. ಚಟ್ನಿಗೆ ತುಂಬ ಜನ ಇಷ್ಟಪಟ್ಟು ಬರ್ತಾರೆ. ಅದಕ್ಕೆ ಅಂತಂದರೆ 15 ವರ್ಷ 16 ವರ್ಷದ ಕಸ್ಟಮರ್ ಇದ್ದಾರೆ ನನಗೆ. ಇಲ್ಲಿ ಚಟ್ನಿ ಮಂತ್ಲಿ ನನ್ನ ಬರೀ ಚಟ್ನಿ ಎಕ್ಸ್ಪೆನ್ಸಿವ್ ಒಂದು 4 ಲಕ್ಷ ರೀಚ್ ಆಗುತ್ತೆ. ನಮ್ಮ ಕಡಲೆಬೀಜದ ಚಟ್ನಿ ತುಂಬ ಚೆನ್ನಾಗಿ ಹೋಗುತ್ತೆ, ತುಂಬ ಇಷ್ಟಪಡ್ತಾರೆ. ನಮ್ಗೆ ಡೈಲಿ ಕಡಿಮೆ 70-80 ಕೆಜಿ ಚಟ್ನಿ ಹೋಗುತ್ತೆ. 70-80 ಕೆಜಿ ಚಟ್ನಿ ಅಂದರೆ ಹೇಳೋಕ್ಕಾಗಲ್ಲ ಬಿಡಿ. ದಿನಕ್ಕೆ ಏನಿಲ್ಲ ಅಂದರೆ 1000-2000 ಜನ ಮೇಲೆ ತಿಂತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸಾಯಿ ಗುರು ವೆಜ್ ಅಂತ ಒಂದು ಬ್ರೇಕ್ಫಾಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ಗೈಸ್ ಇಲ್ಲಿ ನೋಡೋಕ್ಕೋದ್ರೆ ಏನೆಲ್ಲ ಫೇಮಸ್ ಇದೆ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ, ಬಿಸಿ ಬಿಸಿ ರೈಸ್ ಬಾತ್ ಎಲ್ಲ ತುಂಬ ಫೇಮಸ್ ಇದೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಮಹಾಲಕ್ಷ್ಮಿ ಲೇಔಟ್ ಶಂಕರ್ ನಗರ ಮೇನ್ ರೋಡ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ತಟ್ಟೆ ಇಡ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಗಿರೀಶ್ ಅಂತ. ಸರ್, ಯಾವಾಗ ಸ್ಟಾರ್ಟ್ ಆಗಿದೆ? ಆಕ್ಚುಲಿ ನಮ್ದು ಸ್ಟಾರ್ಟ್ ಆಗಿ 18-19 ವರ್ಷ ಆಗಿದೆ. ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ಸರ್ ಇಲ್ಲಿ ತುಂಬಾ ಫೇಮಸ್? ಚಟ್ನಿ ಫೇಮಸ್ ಸರ್. ಚಟ್ನಿಗೆ ತುಂಬಾ ಜನ ಇಷ್ಟಪಟ್ಟು ಬರ್ತಾರೆ. ಅದಕ್ಕೆ ಅಂತಂದ್ರೆ 15-16 ವರ್ಷದ ಕಸ್ಟಮರ್ ಇದ್ದಾರೆ ನನಗೆ. ಇಲ್ಲಿ ಚಟ್ನಿ ತಿನ್ಬೇಕಂತಾನೆ 15-16 ವರ್ಷದ ಕಸ್ಟಮರ್ ಇದ್ದಾರೆ. ಅವಾಗಿಂದನೂ ನನಗೆ ಚಟ್ನಿ, ನನಗೆ ಇವತ್ತೂ ನನ್ನ ಏನು ನನ್ನ ಮಂತ್ಲಿ ನನ್ನ ಬರೀ ಚಟ್ನಿ ಎಕ್ಸ್ಪೆನ್ಸಿವ್ ಒಂದು 4 ಲಕ್ಷ ರೀಚ್ ಆಗುತ್ತೆ. ನನ್ನ ಬರೀ ನನ್ನ ಚಟ್ನಿ ಎಕ್ಸ್ಪೆನ್ಸಿವ್, ನನ್ನ ಇಡ್ಲಿದಾಗಲಿ, ನನ್ನ ಬಾತದಾಗಲಿ, ನನ್ನ ಪುಳಿಯೋಗರೆ ಹೋಗಲ್ಲ, ನನ್ನ ಚಟ್ನಿ ಎಕ್ಸ್ಪೆನ್ಸಿವ್ 4 ಲಕ್ಷ ರೀಚ್ ಆಗುತ್ತೆ. ಸೂಪರ್ ಸರ್. ಯಾವ ಥರ ಚಟ್ನಿ ಕೊಡ್ತೀರಾ ಸರ್, ಏನು ವೆರೈಟಿ ಸರ್? ನಾವೇನಿಲ್ಲ ಕ್ವಾಲಿಟಿ. ಇನ್ನು ಕಡಲೆಬೀಜದ ಚಟ್ನಿ ಮಾಡ್ತೀವಿ, ಕೊಬ್ಬರಿ ಚಟ್ನಿ ಮಾಡ್ತೀವಿ, ಕಾಯಿ ಚಟ್ನಿ ಮಾಡ್ತೀವಿ. ನಮ್ಮ ಕಡಲೆಬೀಜದ ಚಟ್ನಿ ತುಂಬ ಚೆನ್ನಾಗಿ ಹೋಗುತ್ತೆ, ತುಂಬ ಇಷ್ಟಪಡ್ತಾರೆ. ನಮ್ಗೆ ಡೈಲಿ ಕಡಿಮೆ 70-80 ಕೆಜಿ ಚಟ್ನಿ ಹೋಗುತ್ತೆ. 70-80 ಕೆಜಿ ಚಟ್ನಿ ಹೋಗುತ್ತೆ ಸರ್. ನಮಗೆ ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ, ಉದ್ದಿನ ವಡೆ ಸಿಗುತ್ತೆ, ಮಸಾಲ ವಡೆ ತುಂಬ ದೊಡ್ಡ ವಡೆ 15 ರುಪೀಸ್, ರೈಸು ಒಂದೊಂದು ದಿವಸ ಒಂದೊಂದು ಐಟಮ್ ಇರುತ್ತೆ. ಒಂದು ದಿವಸ ಗೀ ರೈಸ್ ಇರುತ್ತೆ, ಒಂದು ದಿವಸ ಪಲಾವ್ ಇರುತ್ತೆ, ಒಂದು ದಿವಸ ಟೊಮೊಟೊ ಬಾತ್ ಇರುತ್ತೆ, ಒಂದು ದಿವಸ ಮೆಂತ್ಯ ಬಾತ್ ಇರುತ್ತೆ. ಸೊ ಡೈಲಿ ಒಂದೊಂದು ಐಟಮ್ ಮಾಡ್ತೀವಿ. ಈ ಪ್ಲಸ್ ಅದ್ರ ಜೊತೆ ಖಾರ ಬಾತ್, ಕೇಸರಿ ಬಾತ್, ದೋಸೆ, ಸ್ಪೆಷಲ್ ದೋಸೆ ಇರುತ್ತೆ. ಒಂದು 10-12 ಥರ ದೋಸೆ ಮಾಡ್ತೀವಿ. ನಮ್ಮಲ್ಲಿ ಮೈಸೂರು ಮಸಾಲೆ ಅಂತ ಇದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಸಂಡೇ 3-4 ಸಾವಿರ ಇಡ್ಲಿ ಹೋಗುತ್ತೆ. 4 ಸಾವಿರ ಇಡ್ಲಿ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆವರೆಗೂ 5 ನಿಮಿಷಕ್ಕೆ ಒಂದ್ಸತಿ 180 ಇಡ್ಲಿ ಬರ್ತಾ ಇರುತ್ತೆ. 5 ಮಿನಿಟ್ಸ್ಗೆ ಒಂದ್ಸತಿ 180 ಇಡ್ಲಿ ಬರ್ತಾ ಇರುತ್ತೆ. ಬಟ್ ಅಷ್ಟೇ ರಶ್ ಇರುತ್ತೆ. ಶಾರ್ಪ್ 6:30 ಓಪನ್ ಮಾಡ್ತೀವಿ, ಸಾಯಂಕಾಲ 4 ಗಂಟೆ ಕ್ಲೋಸ್ ಮಾಡ್ತೀವಿ, ಮತ್ತೆ 5 ಗಂಟೆಗೆ ಓಪನ್ ಮಾಡ್ತೀವಿ, ರಾತ್ರಿ ಶಾರ್ಪ್ 10 ಗಂಟೆ ಕ್ಲೋಸ್ ಮಾಡ್ತೀವಿ. ಸೊ ಸಾಯಂಕಾಲ ಕೂಡ ನಮ್ಮದು ಮಶ್ರೂಮ್ ಬಿರಿಯಾನಿ ಇರುತ್ತೆ. ಮಶ್ರೂಮ್ ಬಿರಿಯಾನಿಗೆ ತುಂಬ ಹೈ ರೆಸ್ಪಾನ್ಸ್ ಇದೆ ನಮ್ಮ ಹತ್ರ, ತುಂಬ ಹೈ ರೆಸ್ಪಾನ್ಸ್. ಅದು ಈವ್ನಿಂಗ್ ಟೈಮ್ ಮಾತ್ರ ಅದು. ಸೊ ನಾವು ಅದು ಮಶ್ರೂಮ್ ಬಿರಿಯಾನಿ 15-20 ಕೆಜಿ ಮಾಡ್ತೀವಿ. ಬಟ್ ಅದು ಸಾಯಂಕಾಲ 5 ಗಂಟೆಯಿಂದ ಸ್ಟಾರ್ಟ್ ಆದರೆ 8-9 ಗಂಟೆ ಸಹ ಕ್ಲೋಸ್ ಆಗೋದು. ಎಷ್ಟೇ ಮಾಡೋದು ಕ್ಲೋಸ್ ಆಗುತ್ತೆ. ಸರ್, ನಮ್ದು ಅಡ್ರೆಸ್ ತುಂಬ ಈಸಿ ಇದೆ. ಮಹಾಲಕ್ಷ್ಮಿ ಬಸ್ ಸ್ಟ್ಯಾಂಡ್ ಬಂದರೆ ಟುವರ್ಡ್ಸ್ ಪೀಣ್ಯ ಹೋಗೋ ರೋಡಲ್ಲಿ, ಆಪೋಸಿಟ್ ಟು ಅಶೋಕ ಹೈಟ್ಸ್, ಸಾಯಿ ಗುರು ವೆಜ್. ಇಲ್ಲ ಮಹಾಲಕ್ಷ್ಮಿ ಲೇಔಟ್ಗೆ ಬಂದು ತಟ್ಟೆ ಇಡ್ಲಿ ಹೋಟ್ಲ್ ಯಾವುದು ಅಂತ ಕೇಳಿದ್ರೆ ಯಾರು ಕೂಡ ಕರ್ಕೊಂಬಂದ್ಬಿಡ್ತಾರೆ ಸರ್. ಓಕೆ ಓಕೆ. ಮಹಾಲಕ್ಷ್ಮಿ ಲೇಔಟ್ಗೆ ಬಂದು ತಟ್ಟೆ ಇಡ್ಲಿ ಹೋಟ್ಲ್ ಯಾವುದು ಅಂತ ಕರ್ಕೊಂಬಂದ್ಬಿಡ್ತಾರೆ. ಇದೊಂದು ಲ್ಯಾಂಡ್ ಮಾರ್ಕ್ ಇದೆ. ಲ್ಯಾಂಡ್ ಮಾರ್ಕ್. ಸೂಪರ್ ಸೂಪರ್ ಸರ್. ಸೊ ಡೆಫಿನೆಟ್ಲಿ ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯಿದೆಯಾ, ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಮೈಸೂರು ಮಸಾಲೆ ದೋಸೆ ತಗೊಂಡಿದ್ದೀವಿ. ಸೊ ಇದು ನಂಗೆ ಟ್ರೈ ಮಾಡೋಣ. ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ ಗೈಸ್, ಸೊಕ್ಕ ಸಾಫ್ಟಾಗಿ ಬ್ರೇಕ್ ಆಗ್ತಿದೆ, ಕೈ ಹಿಡಿಯೋಕ್ಕಾಗ್ತಾಯಿಲ್ಲ ಅಷ್ಟು ಸಾಫ್ಟ್ ಆಗಿದೆ. ಇದನ್ನು ತಗೊಂಡು ಯೂಶಲ್ ನೋಡೋಕ್ಕೋದ್ರೆ ಚಟ್ನಿ ಇದೆಯಲ್ಲ, ಚಟ್ನಿ ಜೊತೆ ಟಿಪ್ ತಗೊಂಡು ಒಂದು ಬೈಟ್ ಹೋಗೋಣ. ಸೂಪರಾಗಿದೆ. ಬಿಸ್ಬಿಸಾಗಿ ತಿನ್ನೋದಕ್ಕಂತೂ ಸಕ್ಕಾಗಿದೆ ಅಂತಲೇ ಹೇಳಬೇಕು. ಆ ಚಟ್ನಿ ಕಾಂಬಿನೇಷನು ಮತ್ತು ಒಳಗೆ ನೋಡೋಕ್ಕೋದ್ರೆ ನಿಮ್ಗೆ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊನೆಲ್ಲ ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ. ಅದೇ ಒಂದು ಫ್ಲೇವರ್ ಕ್ರಿಯೇಟ್ ಆಗ್ತದೆ. ಸೂಪರ್ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ ಥರ ಮೈಸೂರು ಮಸಾಲೆ ದೋಸೆ ಮಸ್ತ್ ಟ್ರೈ ಥರ ಇದೆ ಗೈಸ್.
ಬಂದರೆ ಮರಿದೆ ಟ್ರೈ ಮಾಡಿ. ನಾವು ಆಟೋ ಡ್ರೈವರು, ಈ ಕಡೆ ಬಂದಾಗೆಲ್ಲ ಟಿಫನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಳಗ್ಗೆ ಹೊತ್ತು ಬರ್ತೀವಿ, ಟಿಫನ್ ಮಾಡ್ತೀವಿ, ಚೆನ್ನಾಗಿದೆ ಟೇಸ್ಟ್. ನಾನು ಸುಮಾರು ಒಂದು 10 ವರ್ಷದಿಂದ ಬರ್ತೇವೆ, ತುಂಬ ವರ್ಷದಿಂದ ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನಾನು ಇಡ್ಲಿ ರೈಸ್ ಬಾತ್ ಅಂತ ತುಂಬ ಇಷ್ಟ ಇದೆ. ಇದೊಂದು 15 ವರ್ಷದ ಹೋಟ್ಲು, ತುಂಬ ಹಳೇದು. ಇದು ಬಡವ್ರಿಗಾಗಿ ಇರೋದು ಹೋಟ್ಲು. ಇಲ್ಲಿ ಇಡ್ಲಿ ಮತ್ತು ರೈಸ್ ಬಾತಾರೂ ಕಮ್ಮಿ ರೇಟಲ್ಲಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಶುಚಿಯಾಗಿರೋದು ಕೊಡ್ತಾರೆ. ಅಂದರೆ ಹೇಳೋಕ್ಕಾಗಲ್ಲ ಬಿಡಿ, ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 2000 ಜನ ಮೇಲೆ ತಿಂತಾರೆ. ಇಲ್ಲಿ ಇಡ್ಲಿ ಚಟ್ನಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಗೊಂಡಿದ್ವಿ, ಸಿಂಗಲ್ ತಟ್ಟೆ ಇಡ್ಲಿ ಮತ್ತು ಸಿಂಗಲ್ ವಡೆ. ಅದಕ್ಕೆ 2 ವೆರೈಟಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಚಟ್ನಿ ಜೊತೆ ಟ್ರೈ ಮಾಡೋಣ. ಇಡ್ಲಿ ನೋಡೋಕೆ ಹೋದ್ರೆ ಆಫ್ಟಾಗಿ ಬ್ರೇಕ್ ಆಗುತ್ತೆ ಗೈಸ್. ಜೊತೆಗೆ ಚಟ್ನಿ ಇದೆಯಲ್ಲ, 2 ವೆರೈಟಿ ಚಟ್ನಿನೂ ಲೈಟಾಗಿ ತಗೊಂಡು ಟೇಸ್ಟ್ ಮಾಡೋಣ. ಸ್ವಲ್ಪ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿನೂ ಲೈಟಾಗಿ ತಗೊಂಡು ಟೇಸ್ಟ್ ಮಾಡೋಣ. ಸೂಪರ್ ಗೈಸ್. ಇವಾಗ ಗೊತ್ತಾಗ್ತಿದೆ, ಇವರ ಚಟ್ನಿ ಬಂದ್ಬಿಟ್ಟು ಕಡಲೆ ಬೀಜ ಚಟ್ನಿ ಅಂತೂ ಮಸ್ತ್ ಟ್ರೈ ಅಂತಲೇ ಹೇಳಬೇಕು. ಸಕ್ಕತ್ತಾಗಿದೆ, ಲೈಕ್ ಜಾಸ್ತಿ ಖಾರನೂ ಇಲ್ಲ, ಒಂದು ಮೀಡಿಯಂ ಲೆವೆಲ್ ಸ್ಪೈಸಿ ಆಗಿದೆ, ಸೂಪರಾಗಿ ಟೇಸ್ಟ್ ಕೊಡ್ತಾ ಇದೆ. ಅದು ಸಾಫ್ಟ್ ತಟ್ಟೆ ಇಡ್ಲಿನ, ಆ ಸಾಫ್ಟ್ ತಟ್ಟೆ ಇಡ್ಲಿಗೆ ಕರೆಕ್ಟಾಗಿ ಸೋಕ್ ಆಗುತ್ತೆ, ಹೀರ್ಕೊಬಿಡುತ್ತೆ ಲೈಟಾಗಿ. ಸೂಪರ್ ಚಟ್ನಿ. ಒಂದು ತಟ್ಟೆ ಇಡ್ಲಿ ಗೈಸ್ ಲಾರ್ಜ್ ಇನ್ ಸೈಜ್ ಅಂತಲೇ ಹೇಳ್ಬೋದು, ದೊಡ್ಡ ಶೇಪಲ್ಲಿದೆ, ಚೆನ್ನಾಗಿದೆ. ಅವ್ರು ಹಾಕಿರೋ ಮೇಕಿಂಗ್ ಸ್ಟಾರ್ಟ್ ಚೆನ್ನಾಗಿತ್ತು. ಒಂದು ತಟ್ಟೆದಲ್ಲೇ ಅವ್ರು ಇಟ್ಟು ಅದನ್ನು ಬೇಯಿಸ್ತಾ ಇದ್ದಾರೆ, ಸ್ಟೀಮ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಹಾಗೆ ವಡೆ ಇದೆಯಲ್ಲ ಪಕ್ಕದಲ್ಲಿ, ವಡೆನೂ ಮುರಿದ್ರು ಸಾಫ್ಟ್ ಆಗಿದೆ ಗೈಸ್. ಇದು ಈ ಕಡಲೆ ಬೀಜ ಚಟ್ನಿ ನನಗೆ ತುಂಬ ಇಷ್ಟ ಆಗೋಯಿತು, ಅದ ಜೊತೆನೇ ಟ್ರೈ ಮಾಡೋಣ. ಸೂಪರ್ ಗೈಸ್. ನೀವು ಇನ್ ಕೇಸ್ ಬಂದರೆ ಚಟ್ನಿಗೋಸ್ಕರನೇ ಬರ್ಬೋದು, ಅಷ್ಟು ಸಕ್ಕತ್ತಾಗಿದೆ. ಆ ಕಡಲೆ ಬೀಜ ಚಟ್ನಿ ನನಗೆ ತುಂಬಾ ಇಷ್ಟ ಆಯಿತು. ಈ ಗಟ್ಟಿ ಚಟ್ನಿ ಕೂಡ ಸಿಗುತ್ತೆ, ಅಥವಾ ನಿಮಗೆ ತಿನ್ನ ಲಿಕ್ವಿಡ್ ಥರ ಬೇಕು ಅಂತಂದರೆ ಆ ಥರನೂ ಕೂಡ ಇಟ್ಟಿದ್ದಾರೆ. ಇಡ್ಲಿ ವಡೆ ಸೂಪರ್ ಕಾಂಬಿನೇಷನ್ ಗೈಸ್. ತುಂಬಾ ದಿನದಿಂದ ಬರ್ತಾ ಇದ್ದೀನಿ ಆಕ್ಚುಲಿ. ಇಲ್ಲಿ ಆಕ್ಚುಲಿ ರೈಸ್ ಬಾತು ಮತ್ತು ದೋಸೆ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ಲೇಔಟಲ್ಲಿ. ಸರೌಂಡಿಂಗಲ್ಲಿ ಇದು ಫೇಮಸ್, ಚೆನ್ನಾಗಿದೆ ತಿಂಡಿ, ಚೆನ್ನಾಗಿರುತ್ತೆ. ಸಾಯಂಕಾಲ ಮಶ್ರೂಮ್ ಕೂಡ ಸಿಗುತ್ತೆ, ಒಂದ್ಸಲ ಟ್ರೈ ಮಾಡಿ. ವರ್ತಿದೆ ಒಡೆ ನಿಮಗೆ ಬೇರೆ ಕಡೆ ಚಿಕ್ಕದಾಗಿರುತ್ತೆ, ಅಲ್ಲಿ ದೊಡ್ಡದಾಗಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಗೈಸ್, ಸೊ ಇವಾಗ ನಮ್ಮ ಹತ್ರ ಒಂದೇ ಪ್ಲೇಟಲ್ಲಿ 3 ವೆರೈಟಿನೂ ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ದೀವಿ. ಸೊ ಚಿತ್ರಾನ್ನ ಇದೆ, ಮತ್ತು ನೋಡೋಕ್ಕೋದ್ರೆ ಇವಾಗ ರೈಸ್ ಬಾತಲ್ಲಿ ಟೊಮೆಟೊ ಬಾತ್ ಥರ ಕೊಟ್ಟಿದ್ದಾರೆ, ಮತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ. 3 ವೆರೈಟಿ ಜೊತೆಗೆ ಹಾಗೆ ಒಂದು ಮಸಾಲೆ ವಡೆಯನ್ನು ಕೂಡ ತೊಗೊಂಡಿದ್ದೀವಿ ಗೈಸ್. ಸೊ ನನ್ನ ಫೇವ್ರೆಟ್ ಚಟ್ನಿ ಕೂಡ ಹಾಕ್ಸ್ಕೊಬಿಟ್ಟಿದ್ದೀನಿ. ಸೊ ಫಸ್ಟು ಚಿತ್ರಾನ್ನ ಇದೆಯಲ್ಲ, ಸೊ ಚಿತ್ರಾನ್ನ ಲೈಟಿಗೆ ಟ್ರೈ ಮಾಡೋಣ. ಆಹಾ, ಕಡಲೆಕಾಯಿ ಎಲ್ಲ ಬೆಚ್ಚಾರು ಹಾಕಿದ್ದಾರೆ. ನಿಂಬೆನ್ ಫ್ಲೇವರ್ ಅಂತೂ ಹೈಲೈಟಾಗಿ ಗೊತ್ತಾಗ್ತಿದೆ ಗೈಸ್. ಸೀರಿಯಸ್ಲಿ ಚಿತ್ರಾನ್ನದೊಂದು ಫ್ಲೇವರ್ ಇರಬೇಕು, ಬರೀ ಚಿತ್ರಾನ್ನ ಬಂದ್ಬಿಟ್ಟು ರೈಸಾಗಿ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಚೆನ್ನಾಗಿರಲ್ಲ. ಇದಕ್ಕೆ ಆ ಫ್ಲೇವರ್ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ನೆಕ್ಸ್ಟು ಪುಳಿಯೋಗರೆ ಮಸಾಲಾ ನೋಡಿ ತಗೊಂಡು ಟೇಸ್ಟ್ ಮಾಡೋಣ. ಚಿತ್ರಾನ್ನ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿ, ಇವಾಗ ಅದಕ್ಕಿಂತ ಪುಳಿಯೋಗರೆ ಇನ್ನಷ್ಟು ಸೂಪರ್ ಆಗಿದೆ. ಪುಳಿಯೋಗರೆ ಇವ್ರದೇ ಒಂದು ಮಸಾಲ ಮಾಡಿ ಮಾಡ್ತಾ ಇದ್ದಾರೆ, ಸೂಪರ್ ಆಗಿದೆ. ಬೆಳಗ್ಗೆ ಬೆಳಗ್ಗೆ ತಿನ್ನೋಕೆ ಈ ಥರ ಪುಳಿಯೋಗರೆ ರೈಸ್ ಬಾತ್ ಇನ್ ಕೇಸ್ ಎಷ್ಟೋ ಜನ ನೋಡಿದೆ ಬಿಸಿಬಿಸಿಯಾಗಿ ಹಾಕ್ತಿದ್ರು, ಅವಾಗಿನ ಅಟೆಂಪ್ಟ್ ಆಗ್ತಿತ್ತು. ಹಾಗಾಗಿ ತೊಗೊಂಡ್ವಿ, ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಸೊ ಟೊಮೆಟೊ ಬಾತ್ನು ಹಾಗೆ ಸೂಪರ್ ಬಿಸಿಬಿಸಿಯಾಗಿ ಹಾಕ್ಕೊಟ್ಟಿದ್ದಾರೆ, ಪರ್ಫೆಕ್ಟ್ ಫ್ಲೇವರು. ಆ ಟೇಸ್ಟ್ 100% ಸಿಗತ್ತೆ ನಿಮಗೆ. ಎಲ್ಲರೂ ನೋಡೋಕ್ಕೋದ್ರೆ ಇವತ್ತಿನ ಸ್ಪೆಷಲ್ ರೈಸ್ ಟೊಮೆಟೊ ಬಾತು, ಅದನ್ನೇ ತಗೋತಾ ಇರೋದು. ಅದು ಬಿಸಿಬಿಸಿಯಾಗಿ ಆ ಚಟ್ನಿ ಜೊತೆ ಲೈಟಿಗೆ ಟ್ರೈ ಮಾಡೋಣ. ಲೈಟಿಗೆ ಚಟ್ನಿ ತಗೊಂಡು ಗೈಸ್, ಸೀರಿಯಸ್ಲಿ ಒಂದಕ್ಕೊಂದು ಸಕ್ಕತ್ತಾಗಿದೆ ಗೈಸ್. ನನಗೆ ಲಾಸ್ಟ್ ಆಗಿ ಇಷ್ಟ ಆಗಿದ್ದು ಟೊಮೆಟೊ ಬಾತ್ ಅಂತ ಕೊಟ್ಟರಲ್ಲ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಬಿಸಿಬಿಸಿಯಾಗಿ ಹೋಗಿ ಆಚೆ ಹೋಗ್ತಾ ಇದೆ, ಹಾಗೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಮಸಾಲೆ ವಡೆ ಕೂಡ ಇದೆ, ದೊಡ್ಡ ಶೇಪ್ ಕೂಡ ಮಸಾಲೆ ವಡೆ, ದೊಡ್ಡ ಶೇಪ್ ಆಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದೊಂದು ಸೈಡ್ ಡಿಶ್ ಥರ ನೀವು ತೊಗೊಂಡು ತಿಂತಾ ಇರ್ಬೋದು, ಬಟ್ ಟೊಮೆಟೊ ಬಾತ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೀರಿಯಸ್ಲಿ ಗುಡ್ ರೈಸ್ ಬಾತ್ ಅಂತಲೇ ಹೇಳ್ಬೋದು. ಆಲ್ಸೋ ಗೈಸ್, ಆಕ್ಚುಲಿ ಕೂಡ ಸಂಡೇ ಬಂದರೆ ತುಂಬ ಜನ ಕ್ರೌಡ್ ಇರ್ತಾರೆ. ಸೊ ಸಂಡೇ ಇಲ್ಲ ಅಂದ್ರೆ ನಿಂತ್ಕೊಳ್ಳೋಕೆ ಪ್ಲೇಸ್ ಇರಲ್ಲ, ಅಷ್ಟೊಂದು ಕ್ರೌಡ್ ಇರ್ತಾರೆ. ಸೊ ಸಂಡೇ ಬಂದರೆ ಸ್ವಲ್ಪ ಬೇಗ ಬನ್ನಿ, ಇಲ್ಲಾಂದರೆ ವೀಕ್ ಕ್ರೌಡ್ ಇರ್ತಾರೆ. ಸೊ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ತಟ್ಟೆ ಇಡ್ಲಿ ದೋಸೆ ರೈಸ್ ಬಾತ್ ಲವರ್ಸ್ ಎಲ್ಲ ಇರ್ತಾರಲ್ಲ, ಬ್ರೇಕ್ಫಾಸ್ಟ್ ತಿನ್ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ಬಿಟ್ಟು ಕಾಲ್ ಐಕನ್ ಸೆಟ್ ಮಾಡಿ, ಅವಾಗೇ ನನಗೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿದ ನಿಮ್ಮ ಸ್ಪೈಫರ್ ಇದ್ದೀನಿ, ಡೂ ವಾಟ್ ಇ ಲವ್, ಬಾಯ್.